ಏನಾಯ್ತು ಸಾಶಾ? ಅಮ್ಮ, ನಂಗೆ ಗೊತ್ತು, ಸಾಶಾ ನಿನ್ನ ಐಸ್ ಕ್ರೀಮ್ ತಿಂದಿದ್ದಾಳೆ. ಐಸ್ ಕ್ರೀಮಾ? ಯಾಕೆ ತಿಂದೆ ಸಾಶಾ? ನಿನಗೆ ಕೋಲ್ಡ್ ಇದೆ ಅಲ್ವಾ? ಯಾರು ಕೊಟ್ಟಿದ್ದು ನಿನಗದನ್ನ? ಅದು ಆ ಪೀಟರ್ ಅವ್ರ ಅಮ್ಮ. ಆದ್ರೆ ನೀನ್ ಅದನ್ನ ತಿನ್ಬಾರ್ದಾಗಿತ್ತು. ಆದ್ರೆ ಅವ್ರು ನಂಗೆ ಹೇಳಿದ್ರು ಏನು ಆಗಲ್ಲ ಅಂತ. ಒಂದೇ ಒಂದ್ ಕೋನ್ ಐಸ್ ಕ್ರೀಮ್ ತಿಂದ್ರೆ ಏನು ಆಗಲ್ಲ ಅಂತ ಹೇಳಿದ್ರು. ಅವ್ರ ಮಾತ್ ಕೇಳ್ತೀಯ ನೀನು? ಹಾಗಾದ್ರೆ ನಾನ್ ಹೇಳಿದ್ದು ಮರ್ತೋದ್ಯಾ? ಕೋಪ ಮಾಡ್ಕೋಬೇಡ ನೀನು. ಇಲ್ಲ ಪುಟ್ಟ, ಬಾವಳಿಗೆ ಬೆಚ್ಚಗಿರೋದೇನಾದ್ರೂ ಹಾಕ್ತೀನಿ ನಿಂಗೆ. ಸರಿ ಬಾ, ಕೂತ್ಕೋ ಇಲ್ಲಿ. ಈಗ ತಾನೇ ನಿಂಗೆ ಮೆಡಿಸಿನ್ ಕೊಟ್ಟಿದ್ದೀನಿ, ನೀನ್ ಆದಷ್ಟು ಬೇಗ ಹುಷಾರಾಗ್ತೀಯ. ಸರಿ, ನಾನೀಗೊಂದು ಕತೆ ಹೇಳ, ಕೇಳ್ತೀಯ? ಒಂದ್ಸಲ ಸಾಹುಕಾರ ಮನೆಯಲ್ಲಿ ಒಂದು ಗೋಲ್ಡ್ ಫಿಶ್ ಇತ್ತು. ಒಂದು ಗ್ಲಾಸ್ ಬಟ್ಲಿತ್ತು, ಅದರಲ್ಲಿ ನೀರಿತ್ತು, ಅದರಲ್ಲದು ವಾಸವಾಗಿತ್ತು. ಆ ಹುಡುಗ ಆ ಗೋಲ್ಡ್ ಫಿಶ್ನ ತುಂಬಾ ಹುಷಾರಾಗಿ ನೋಡ್ಕೋತಾ ಇದ್ದ. ಟೈಮ್ ಸರಿಯಾಗಿ ಊಟ ಹಾಕ್ತಾ ಇದ್ದ, ಕ್ಲೀನ್ ಮಾಡ್ತಾ ಇದ್ದ, ಮತ್ತು ತುಂಬಾ ಮುದ್ದಾಗಿ ಅದನ್ನ ಸಾಕ್ತಾ ಇದ್ದ. ಆದ್ರೆ ಆ ಗೋಲ್ಡ್ ಫಿಶ್ಗೆ ಏನೋ ಒಂದು ಕೊರತೆ ಇತ್ತು. ಹೊರಗಡೆ ಇರೋ ಪ್ರಪಂಚ ಎಷ್ಟು ಸುಂದರವಾಗಿದೆ ಗೊತ್ತಾ? ನಾನು ಎಲ್ಲಿಗ್ ಬೇಕಾದ್ರೂ ಹೋಗ್ಬಹುದು, ನಾನು ಡ್ಯಾನ್ಸ್ ಮಾಡಬಹುದು, ಆಚೆ ಕೆರೆಗಳಲ್ಲಿ ಈಜಬಹುದು, ನನ್ನ ಸ್ವತಂತ್ರ ನಾನು ಪ್ರೀತಿಸ್ತೀನಿ. ಇಲ್ಲ, ನೀ ನನ್ ಮಾತು ಕೇಳು, ನೀನು ಕೂಡ ಆರಾಮಾಗಿರಬಹುದು. ನೀನ್ ಬೇಕಿದ್ರೆ ನೀನ್ ನನ್ ಜೊತೆ ಬರೋದಕ್ಕೆ ಇಷ್ಟ ಪಡ್ತೀಯಾ? ಓ, ತುಂಬಾ ಸುಲಭ. ಆದ್ರೆ ಮೊದಲು ನೀನ್ ನನ್ ಜೊತೆ ಬರೋದಕ್ಕೆ ನಿರ್ಧಾರ ಮಾಡ್ಬೇಕು. ಚೆನ್ನಾಗಿರತ್ತೆ. ಹಾಗಾದ್ರೆ ಮುಂದಿನ ಸರಿ ಹುಡುಗ ನಿನ್ನ ಟ್ಯಾಂಕ್ ಕ್ಲೀನ್ ಮಾಡಕ್ ಬಂದಾಗ. ಇವತ್ತು ಭಾನುವಾರ, ನಾನು ಇವತ್ತು ನಿನಗೆ ವಿಶೇಷವಾದ ಒಂದು ಉಡುಗೊರೆ ಕೊಡ್ತೀನಿ ಗೋಲ್ಡಿ. ಹಾ, ನೀನ್ ಮಾಡ್ಬಿಟ್ಟೆ. ಬಾ, ನಾನೀಗ ನಿನಗೆ ಪ್ರಪಂಚ ತೋರಿಸ್ತೀನಿ. ಅಯ್ಯೋ, ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ಲಿಲ್ಲ. ಆದ್ರೆ ಅವತ್ತು ಅದೃಷ್ಟದಿಂದ ಆ ಹುಡುಗ ಗೋಲ್ಡ್ ಫಿಶ್ ನ ಕಿಟಕಿಯಿಂದ ನೋಡ್ದ, ಆಮೇಲೆ ಅದನ್ನ ಬೇಗ ತಂದು ನೀರೊಳಗೆ ತಂದ್ಬಿಟ್ಟ. ಇಲ್ಲ ಅಂದಿದ್ರೆ? ಇವಾಗ ನಂಗೆ ಅರ್ಥ ಆಯ್ತಮ್ಮ. ಹೌದು, ಎಲ್ಲಾ ಜನರು ಒಂದೇ ತರ ಇರಲ್ಲ. ಕೆಲವರು ನಮ್ಗೆ ಕೆಟ್ಟ ಅಡ್ವೈಸ್ ಅನ್ನ ಕೊಡ್ತಾರೆ. ನಮ್ಗೇನ್ ಸರಿ ಅನ್ಸುತ್ತೋ ನಾವ್ ಅದನ್ ಮಾಡ್ಬೇಕು. ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅನ್ನೋ ಅರಿವು ನಮ್ಗಿರ್ಬೇಕು. ವಾವ್, ಎಂತ ಒಳ್ಳೆ ಕತೆ ಅಮ್ಮ. ಹೌದು. ಸರಿ, ಇವಾಗ ನೀನು ಹೋಗಿ ರೆಸ್ಟ್ ತಗೋ, ಆಮೇಲೆ ಬರ್ತೀನಿ. ವಾವ್, ಆಗ್ಲೇ ಊಟ ಆಗಿದೆ? ಮತ್ತೆ ಅಡುಗೆ ಆಗಿದ್ ತರಕಾರಿಗಳು ಹೇಗಿದ್ವು? ಅದ್ಭುತವಾಗಿತ್ತಮ್ಮ. ಹೌದಮ್ಮ, ನೀವ್ ನನ್ಗದನ್ನ ಪ್ರತಿದಿನ ಮಾಡ್ಕೊಡಿ. ಸರಿ, ಹಾಗಾದ್ರೆ ಎಲ್ಲಿ ಈಗ ನಾನ್ ನೋಡ್ತೀನಿ. ಈಗ ಹೇಳಿ, ಇಲ್ಲಿ ಕಾಣಿಸ್ತಿರೋದೇನು ಅಂತ? ಅಮ್ಮ, ಅದು ನೆನ್ನೆ ಕೂಡ ಇದೇ ಉಪಾಯನ ಉಪಯೋಗಿಸಿದ್ರಿ ಅಲ್ವಾ? ಇವತ್ತು ನಾನು ಅದನ್ನೇ ನಂಬ್ತೀನಿ ಅಂತ ಹೇಗನ್ಕೊಂಡ್ರಿ? ಸಾರಿ ಅಮ್ಮ. ಪರವಾಗಿಲ್ಲ ಬಿಡಿ, ನಂಗೇನು ಕೋಪ ಇಲ್ಲ. ಆದ್ರೆ ನಂಗೊಂದು ಹಾಸ್ಯದ ಕಥೆ ನೆನ್ಪಾಗ್ತಿದೆ, ನಿಮ್ಗದನ್ ಹೇಳಲಾ? ಒಂದಾನೊಂದು ಕಾಲದಲ್ಲಿ ಸ್ಕ್ವಿಕಿ ಅನ್ನುವಂಥ ಒಂದು ಇಲಿ ಇತ್ತು. ಅವನು ತುಂಬಾ ಸಣ್ಣದಾಗಿದ್ದಿದ್ರಿಂದ ದೊಡ್ಡ ಪ್ರಾಣಿಗಳನ್ನ ನೋಡಿ ತುಂಬಾನೇ ಭಯ ಪಡ್ತಿದ್ದ. ನಾನು ತುಂಬಾ ಚಿಕ್ಕವನು, ಈ ಪ್ರಾಣಿಗಳು ನೋಡು ಎಷ್ಟು ದೊಡ್ಡದಾಗಿದೆ, ನಾನೇನ್ ಮಾಡ್ಲಿ? ನಾನು ಇಲ್ಲೇ ಇರೋದು ಒಳಿತು ಅನ್ಸುತ್ತೆ. ಏನಿದು,
ಮನುಷ್ಯರು ಬಳಸೋ ದಿಂಬಿನ ತರ ಕಾಣಿಸ್ತಿದೆ. ಆಶ್ಚರ್ಯ, ಇದಿಲ್ಲಿಗೆ ಹೇಗ್ ಬಂತು? ಇಲ್ಲ ತಡಿ, ನಂಗೆ ಒಂದು ಉಪಾಯ ಬಂತು. ನಾನು ಇದರ ಜೊತೆ ಆಟ ಆಡ್ಬೋದು. ನಾನು ಇದರ ಜೊತೆ ಈಗ ಆಟ ಆಡ್ತೀನಿ. ಏನು ಏನಿದು? ಅಯ್ಯ ಓಡಿ, ಇದು ದೇವ. ಇದು ತುಂಬಾ ತಮಾಷೆಯಾಗಿತ್ತು. ಬೇಗನೆ ಕಾಡಲ್ಲ ಈ ಸುದ್ದಿ ಹಬ್ತು. ಸ್ಕ್ವಿಕಿ ಪ್ರತಿದಿನ ರಾತ್ರಿ ಇದೇ ರೀತಿ ಮಾಡ್ತಾ ಎಲ್ಲ ಪ್ರಾಣಿಗಳನ್ನೂ ಮೂರ್ಖರನ್ನಾಗಿಸಿ ಖುಷಿ ಪಡ್ತಿತ್ತು. ಒಂದಿನ ರಾತ್ರಿ ಒಂದ್ ಘಟನೆ ನಡೀತು. ನಾನು ಈ ಬಿಲವನ್ನ ಉಪಯೋಗಿಸ್ಕೋಬೇಕು. ದೆವ್ವ ಇಲ್ದಿದ್ರೆ ಸಾಕು. ಏನಾಯ್ತು ನೀನ? ಹಾಗಿದ್ಮೇಲೆ ದೆವ್ವ ಏನೂ ಇಲ್ಲ. ನೀನ್ ನಮ್ಮನ್ನ ದಡ್ಡನನ್ನಾಗಿ ಮಾಡಿದೆ. ಸ್ನೇಹಿತರೆ, ಇಲ್ಲಿ ಯಾವ್ದು ದೆವ್ವ ಇಲ್ಲ. ಇದು ನಮ್ಮನ್ನ ಮೂರ್ಖರನ್ನಾಗಿ ಮಾಡಿದೆ. ಏನು, ನಾವು ಅವನನ್ನು ಓಡಿಸ್ಬಿಡೋಣ. ಮತ್ತೆ ಆ ಪ್ರಾಣಿಗಳೆಲ್ಲ ಆ ಇಲಿನ ಹೊರಗಟ್ಟುಬಿಟ್ವು. ಮತ್ತೆವತ್ತು ಕಾಡಿನೊಳಗ್ ಬರಕ್ಕೆ ಬಿಡ್ಲೇ ಇಲ್ಲ. ನೀವ್ ಯಾರನ್ನಾರು ಒಮ್ಮೆ ಮಾತ್ರ ಮೂರ್ಖರನ್ನಾಗಿಸ್ಬೋದು, ಮತ್ತೆ ಎಲ್ರನ್ನೂ ಎಲ್ಲಾ ಸಮಯದಲ್ಲೂ ಅಲ್ಲ. ಹೌದಮ್ಮ, ನಮ್ಗೆ ಅರ್ಥ ಆಯ್ತು. ಹಾಗಾಗಿ ಇನ್ನೂ ಸ್ವಲ್ಪ ತರಕಾರಿಗಳನ್ನ ನಿಮ್ಗೋಸ್ಕರ ತರ್ತೀನಿ. ಓ ಬೇಡಮ್ಮ. ಹೌದು. ನಾವು ಒಳ್ಳೆ ಸಮಯವನ್ನ ಕಳೆದ್ವಿ ಟಾಮ್ ಮತ್ತೆ ಟೀನಾ ಜೊತೆ, ಅಲ್ವಾ ಸಾಶಾ? ಹೌದು. ಆದ್ರೆ ಯಾಕಷ್ಟು ನಗ್ತಾ ಇದೆಯಾ ಸಾಶಾ? ಟಾಮ್ ಇಷ್ಟು ಮಜಾ ಗೊತ್ತಪ್ಪ, ಆನಂತರ ಮಾತಾಡ್ತಾನೆ. ಮತ್ತೆ ಟೀನಾಳ ಡ್ರೆಸ್ಸಿಂಗ್ ಕೂಡ. ಶೈನಿ, ಸಾಶಾ, ನಿಲ್ಸಿ ಅದನ್ನ. ಬೇರೆಯವ್ರನ್ನ ಆ ರೀತಿ ಆಡ್ಕೋಬಾರ್ದು. ಮತ್ತ ಅವರಿಬ್ರು ವಿಚಿತ್ರವಾಗಿ ಆಡ್ತಾರೆ. ಅದು ಯಾಕಂತಂದ್ರೆ ಅವರು ಸಿಟಿಲಿ ಇರೋದಿಲ್ಲ, ಹಳ್ಳಿಲಿ ಇರ್ತಾರೆ. ಹಳ್ಳಿಯಿಂದ ಅವ್ರು ಬಂದಿರೋದು. ಅದ್ರಲ್ಲೇನ್ ವ್ಯತ್ಯಾಸ ಇದೆ? ನಿಮ್ಗೆ ಕತೆ ಹೇಳಿ ಅರ್ಥ ಮಾಡಿಸ್ತೀನಿ. ಒಂದಾನೊಂದು ಕಾಲದಲ್ಲಿ ಇಬ್ರು ಸಹೋದರ ಇಲಿಗಳಿದ್ರು. ಒಬ್ಬ ಸಿಟಿಯಲ್ಲಿ ವಾಸಿಸ್ತಾ ಇದ್ದ, ಮತ್ತೊಬ್ಬ ಹಳ್ಳಿಯಲ್ಲಿ. ಒಂದು ದಿನ ಸಿಟಿ ಇಲಿ ಹಳ್ಳಿ ಇಲಿಯನ್ನು ಭೇಟಿಯಾಗೋದಕ್ಕೆ ಹಳ್ಳಿಗೆ ಹೋಯ್ತು. ಓ ತಮ್ಮ, ಹೇಗಿದ್ಯಾ ನೀನು? ಏನ್ ಆಶ್ಚರ್ಯ, ಹೇಗಿದೆ ಸಿಟಿ ಜೀವನ? ಚೆನ್ನಾಗಿದೆ, ಆದ್ರೆ ಹೊರಗಡೆ ರೋಡು ತುಂಬಾ ಚಿಕ್ಕದಾಗಿದೆ. ಏನಾದ್ರೂ ತೊಂದ್ರೆನಾ ಅದಕ್ಕೆ? ಓ, ಆಚೆ ಇರೋ ರಸ್ತೆನಾ? ಇದು ಹಳ್ಳಿ ರಸ್ತೆ, ಇಲ್ಲ ರಸ್ತೆಗಳು ಚಿಕ್ಕದಾಗೆ ಇರುತ್ತೆ. ನಮ್ಮ ಸಿಟಿ ಕಾರ್ಗಳು ಈ ರಸ್ತೆಯಲ್ಲಿ ಓಡೋದಕ್ಕೆ ಆಗೋದೇ ಇಲ್ಲ, ತುಂಬಾನೇ ಕಷ್ಟ ಆಗುತ್ತೆ. ನೋಡು, ನನ್ನ ಕಾಲ್ ಕೂಡ ಪೆಟ್ ಬಿತ್ತು. ಓ, ಒಳಗ್ ಬಂದು ಕಾಲ್ ತೊಳ್ಕೋ, ನಾನೀಗ ಊಟ ಮಾಡೋನಿದ್ದೆ. ಸರಿ ಆಯ್ತು, ನನಗೆ ಇಲ್ಲಿ ಬಾತ್ರೂಮ್ನ ತೋರಿಸ್ತೀಯಾ? ಓ ಪರವಾಗಿಲ್ಲ, ನೋಡ್ಬಿಟ್ಟೆ ನಾನು. ಹೇಗಿದ್ರು ಇದು ಚಿಕ್ಕ ಮನೆ ಅಲ್ವಾ, ಕಂಡೆ ಕಾಣತ್ತೆ. ನಂಗ್ ತುಂಬಾ ಖುಷಿ ಆಗ್ತಿದೆ ನಿನ್ನ ನೋಡಕ್ ಬಂದಿತ್ತು. ನಿಂಗೆ ಊಟ ಇಷ್ಟ ಆಯ್ತಾ? ಇದು ಹೇಗಿದ್ರು ಹಳ್ಳಿ ಊಟ. ಯಾಕ್ ನೀನ್ ಊಟ ತಿಂತಿಲ್ಲ ಅಣ್ಣ? ನನಗೆ ಆಶ್ಚರ್ಯ ಆಗ್ತಾ ಇದೆ, ನೀನು ಪ್ರತಿದಿನ ಆಲೂಗಡ್ಡೆ ಮತ್ತೆ ಬೀನ್ಸ್ ಅನ್ನ ತಿಂತೀಯಾ? ಹೌದು, ಇದೇ ಊಟನೇ ನಮ್ಗೆ ಸಿಗೋದು. ನೀನು ಇಲ್ಲಿರೋದಕ್ಕೆ ಆಯ್ಕೆ ಮಾಡ್ಕೊಂಡಿರೋದಕ್ಕೋಸ್ಕರ ನೀನ್ ಯಾಕೆ ನನ್ ಜೊತೆ ಸೀಟಿಗೆ ಬರಬಾರ್ದು? ನಾನ ಸಿಟಿಗ ಇಲ್ಲ, ಅದು ನನ್ನ ಆಯ್ಕೆ ಅಲ್ಲ. ಯಾಕೆ? ನೀನು ಇಡೀ ಜೀವನವನ್ನ ಈ ಪುಟಾಣಿ ಮನೇಲಿ ಕಳಿತೀಯಾ? ಈ ಆಲೂಗಡ್ಡೆ ಬೀನ್ಸ್ ಅನ್ನ ತಿನ್ಕೊಂಡು ನೀನು ಬಾ, ನಿನಗೆ ಜೀವನ ಏನು ಅಂತ ನಾನ್ ತೋರಿಸ್ತೀನಿ. ಹಾಗೆ ಆಗ್ಲಿ, ನೀನ್ ಇಷ್ಟ ಪಟ್ರೆ. ಸರಿ, ಹೊರಡೋಣ ಹಾಗಾದ್ರೆ. ಇದು ನಿನ್ನ ಮನೇನಾ? ಇಲ್ಲ ಇಲ್ಲ, ಇದೊಬ್ಬ ಶ್ರೀಮಂತರ ಮನೆ, ನಾನು ಇಲ್ಲೇ ಇರೋದು. ನೋಡು, ಅದೇನೇ ಎಂಟ್ರೆನ್ಸ್.
ಬಾ ನೋಡು, ಇದೆ ನನ್ನ ಊಟ, ನಿನಗಿಷ್ಟ ಆಯ್ತಾ? ನಂಗೆ ಆಶ್ಚರ್ಯ ಆಗ್ತಿದೆ, ಈಗ ನಿನ್ ಜೀವನ ಮಾಡೋದು? ಹೌದು, ನಾನು ಹೀಗೆ ಜೀವನ ಮಾಡೋದು. ಸರಿ ಬೇಗ, ಏನ್ ಬೇಕೋ ನೀನು ತಗೊಂಡ್ಬಿಡು. ಯಾಕೆ? ಜೋರಾಗಿ ಮಾತಾಡ್ಬೇಡ. ಯಾಕೆ? ಏನಾದ್ರೂ ಸಮಸ್ಯೆನಾ? ಹಾಗೇನಿಲ್ಲ, ಆದ್ರೆ ಬೇಗ ತಿನ್ಬಿಡು, ರಿಚ್ ಫ್ಯಾಮಿಲಿ ಕುಟುಂಬ ಬರೋದಕ್ಕಿಂತ ಮುಂಚೆ. ಅದು ಟಾಮಿ, ಅದು ಟಾಮಿ, ಈ ಮನೆಯಲ್ಲಿರೋ ನಾಯಿ. ಓಡು, ಜೀವ ಬುಡ್ಸ್ಕೋಬೇಕು ಅಂದ್ರೆ ಓಡು. ಓ, ಇದಂತೂ ಅಡ್ವೆಂಚರ್ ಆಗಿತ್ತು, ಆದ್ರೆ ಊಟ ಮಜವಾಗಿತ್ತು ತಾನೇ? ಹೇಳು, ನೀನು ಇಲ್ಲಿಗೆ ಬಂದು ನನ್ ಜೊತೆ ಇರೋದ್ರ ಬಗ್ಗೆ ಅಭಿಪ್ರಾಯ ಏನು? ನಾವಿಬ್ರು ಇದೇ ರೀತಿ ಊಟವನ್ನ ಪ್ರತಿದಿನ ಮಾಡಬಹುದು. ಇಲ್ಲ ಅಣ್ಣ, ಇಲ್ಲ. ಈ ಶ್ರೀಮಂತ ಊಟ ಒಂದಿನ ಚೆನ್ನಾಗಿರುತ್ತೆ, ದಿನ ತಿಂದ್ರೆ ನಂಗೆ ಅಜೀರ್ಣ ಆಗತ್ತೆ. ಹಾಗಾಗಿ ಆರೋಗ್ಯವಾದ ಹಾಗೂ ಸ್ವಾದಿಷ್ಟವಾದ ಊಟನ ನನ್ನ ಮನೇಲಿ ತಿನ್ನಕ್ಕೆ ಇಷ್ಟಪಡ್ತೀನಿ. ಈ ಭಯದ ವಾತಾವರಣದಲ್ಲ. ಆದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡೋಣ, ನಂಗೆ ಸರಳ ಜೀವನ ಇಷ್ಟ, ಬರ್ತೀನಿ. ಮತ್ತೆ ಹಳ್ಳಿ ಇಲ್ಲಿ ಮನೆಗೆ ಹೋಯ್ತು. ಇವಾಗ ಹೇಳಿ, ನಿಮ್ಗೆ ಏನ್ ಅರ್ಥ ಆಯ್ತು? ಹಳ್ಳಿ ಜೀವನ ಉತ್ತಮ, ಸಿಟಿ ಕೂಡ ಚೆನ್ನಾಗಿದೆ. ಅಲ್ಲ, ಬೇರೆ ಬೇರೆ ಜನರು ಬೇರೆ ಬೇರೆ ರೀತಿಯಲ್ಲಿ ಜೀವನ ಮಾಡ್ತಾರೆ. ಕೆಲವರಿಗೆ ಶಾಂತಿಯಾದ ವಾತಾವರಣ ಬೇಕು, ಮತ್ತೆ ಕೆಲವರಿಗೆ ಅಡ್ವೆಂಚರ್ ಆಗಿರೋ ಜೀವನ. ಮತ್ತೆ ಮುಖ್ಯವಾಗಿರೋ ವಿಷಯ ಏನು ಅಂದ್ರೆ, ಬೇರೆಯವರು ತಮ್ಮ ಜೀವನವನ್ನ ಕಳೀತಿರೋದ್ರ ಬಗ್ಗೆ ನಾವ್ಯಾರು ಆಡ್ಕೋಬಾರ್ದು, ಒಪ್ಕೋಬೇಕು. ನಿಮ್ಮೆಲ್ರಿಗೂ ಅರ್ಥ ಆಯ್ತಾ? ನನ್ಗೆ ಅರ್ಥ ಆಯ್ತಪ್ಪ. ನಾವು ಬೇರೆಯವ್ರನ್ನ ಆಡ್ಕೊಂಡ್ರೆ ಅವರು ನಮ್ಮನ್ನ ಆಡ್ಕೋತಾರೆ, ಆಮೇಲೆ ಯಾರೂ ಖುಷಿಯಾಗಿರಲ್ಲ. ಸರಿಯಾಗಿ ಹೇಳಿದ್ರಿ. ಸರಿ, ಈಗ ಮನೆಗೆ ಹೋಗೋಣವಾ?